ಮಾತುಗಳ ಮಾಡಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಶಿಷ್ಯ. ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನನಗೆ ಊಟ ಇರಲಿಲ್ಲ ಅಂತ ಟೈಮಲ್ಲಿ ನನಗೆ ಅಯ್ಯಪ್ಪ ಅನ್ನ ಹಾಕಿ ನನಗೆ ಬೆಳೆಸಿದ್ದಾರೆ. ಇವತ್ತು ಏನಿದೆ ನನ್ನ ಹತ್ರ ಎಲ್ಲ ಈ ಡಿ ಕೆ ಶಿವಕುಮಾರು ಭಿಕ್ಷೆ ಹಾಕಿರೋದೇ ನನ್ನ ಹತ್ರ ಇರೋದು. ಒಂದು ವೇಳೆ ಅಲ್ಲಿ ಇದು ಸತ್ಯ, ಇದು ಸತ್ಯ, ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತೀನಲ್ಲ, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ ಅಂತೇಳಿ ಹೇಳಿದ್ದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಕೊಡಿ, ಕೊಟ್ಟಿಲ್ಲ ಅಂದರೆ ನೀವು ಏನು ಹೇಳ್ತೀರ ಅದನ್ನು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತವರೆಗೂ ಫೋನ್ಗಳು ಮಾಡ್ತಾ ಇದ್ದಾರೆ. ಆದರೆ ಇಲ್ಲ ನಾನು ನನಗೆ ನಂದು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಒಂದು ಒಪ್ಪಂದ ಆಗಿದೆ. ವ್ಯಾಪಾರದಲ್ಲಿ ನಮ್ಮ ಗುರುಗಳವರು, ವ್ಯಾಪಾರದಲ್ಲಿ ರಾಜಕೀಯದಲ್ಲಿ ಗುರುಗಳಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು. ಯಾಕೆ ಅಂದರೆ ರಾಜಕೀಯ ಬೇರೆ ವ್ಯಾಪಾರ ಬೇರೆ. ನಾನು ಅವ್ರು ಹಾಕಿದ್ದು ಭಿಕ್ಷೆ ತಿನ್ನೋನು, ನಾನು ಅವ್ರ ಲೆವೆಲ್ಗಲ್ಲ. ಅರ್ಥ ಆಯ್ತಾ? ರಾಜಕೀಯದಲ್ಲಿ ನನ್ನಿಂದ ನಮ್ಮ ಗುರುಗಳಿಗೆ ಒಂದು ಕೆಟ್ಟ ಹೆಸರು ಬರಬಾರ್ದು. ನಮಗೆ ರಾಜಕೀಯ ಗುರು ನಾನೇ, ಸೆಲ್ಫ್ ಮೇಡ್ ಬಿಸ್ನೆಸ್ ಗುರು. ಹೌದು, ರಾಜಕೀಯ ಗುರು ಯಾರಿಲ್ಲ, ನಾನೇ. ನನಗೆ ರಾಜಕೀಯನ ಬರಲ್ಲ, ನಾನೇ ಗುರು, ನಾನೇ ಶಿಷ್ಯ. ಡಿ ಕೆ ಶಿವಕುಮಾರ್ ಸಾಹೇಬ್ರು ನೋಡಿ, ಇದು ಮಾತು ಹಾಕ್ಬೇಡಿ. ಅವ್ರ ಹಾಕೋ ಭಿಕ್ಷೆ ತಿಂತ ಇದ್ದೀನಿ ಕೇಳಿ, ಅವ್ರು ಹಾಕೋ ಭಿಕ್ಷೆ ತಿಂತ ಇದ್ದೀನಿ, ಅವ್ರ ಲೆವೆಲ್ಗೆ ನಾನಿಲ್ಲ. ನನಗೆ ಅವ್ರು ಡಿ ಕೆ ಶಿವಕುಮಾರ್ಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ. ನಾನು ಹಿಂದೆ ಮುಂದೆ ಹೋಗೋವನಲ್ಲ. ಎಲೆಕ್ಷನ್ಗೆ ಕೋಟ್ ಬರೀ ಅವ್ರು ಏನು ಹೇಳಿದ್ರು, ರೇ ನೋಡು ನಮ್ಮ ಹತ್ರ ಬ್ಯಾಂಗ್ಳೂರು ಅರ್ಬನಲ್ಲಿ ನಾರಾಯಣ ಸ್ವಾಮಿ ಪ್ರೆಸೆಂಟ್ MLC ಇದ್ದಾನೆ, ಅವನು ನಿಲ್ತಾ ಇಲ್ಲ, ನೀನು ನನ್ನ ಮಾನ ಮರ್ಯಾದೆ ಕಾಪಾಡಬೇಕು, ಅದು BJP ಬೆಲ್ಟು, ನೀನು ಗೆಲ್ಲಲ್ಲ, ಇದು ಸತ್ಯ. ಅವರು ಕೇಳ್ತಾ ಇದ್ದಾರೆ ಅಲ್ಲಿ ಗೆಲ್ಲಲ್ಲ, 20-30 crore ಹೋಗತ್ತೆ, ನೀನು ಈ ಕೆಲಸ ಮಾಡಬೇಕು, ನೀನು ನನ್ನ ಆರ್ಡರ್ ಅಂದರು. ನಾನು ಅಲ್ಲಿ ಹೋದೆ, ಹೋಗಿ ಕಂಟೆಸ್ಟ್ ಮಾಡಿದೆ, 830 ಓಟ್ ತಗೊಂಡಿದ್ದೀನಿ. ಅಲ್ಲಿ ಇರೋದು ನಮ್ಮ ಓಟು 400 ಓಟು. 831 ಅಂದರೆ BJPನವ್ರದ್ದು 430 ಓಟ್ ತಗೊಂಡಿದ್ದೀನಿ. ಅದು ಏನು ನನ್ನ ಹೆಸರಲ್ಲಿ ತಗೊಂಡಿದ್ದೀನಿ, ಪಕ್ಷದ ಹೆಸರಲ್ಲಿ ಅಲ್ಲ, KJF ಬಾಬು ಹೆಸರಲ್ಲಿ ಕೊಟ್ಟಿರೋದು ಓಟು. ಅರ್ಥ ಆಯ್ತಾ? ಈಗ ನಾನು ಇಲ್ಲೋರ್ಗೂ ಕಾಂಗ್ರೆಸ್ ಪಾರ್ಟಿಗೆ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದೆ, ಕಾಂಗ್ರೆಸ್ ಪಾರ್ಟಿ ಗೌರವ ಕೊಡ್ತೀನಿ, ಕಾಂಗ್ರೆಸ್ ಪಾರ್ಟಿ ನನ್ನ ಬ್ಲಡ್ಡಲ್ಲಿದೆ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನನ್ನ ಆಸೆ ಡಿ ಕೆ ಶಿವಕುಮಾರ ಸಾಹೇಬ್ರಾಗಲಿ, ಸಿದ್ದರಾಮಯ್ಯ ಸಾಹೇಬ್ರಿ ಆಗಲಿ CM ಆಗಬೇಕು, ಅದೇ ನನ್ನ ಕನಸು. ಆದರೆ ಈ ಪ್ಲಾನ್ ಎಲ್ಲ ಮಾಡಿ ಆರ್ ವಿ ದೇವರಾಜ್ ಈ ಪ್ಲಾನ್ ಎಲ್ಲ ಮಾಡಿ ಇಬ್ಬರನ್ನ ಇಟ್ಕೊಂಡು, ಮನೋಹರ್ರು ಇನ್ನೊಬ್ಬರು ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಇಬ್ಬರು ಇಟ್ಟು ಇಷ್ಟೆಲ್ಲ ಡ್ರಾಮಾ ಮಾಡಿ ನನಗೆ ಅಪರಾಧಿ ಮಾಡಿಬಿಟ್ರಲ್ಲ, ಇದು ನ್ಯಾಯನಾ? ಈ ಕ್ಷೇತ್ರದ ಜನ, ಈ ಕರ್ನಾಟಕದ ಜನ ಎಲ್ಲ ನೋಡ್ತಾ ಇದ್ದಾರೆ. ಆದರೆ ಮುಂದಿನ ದಿನದಲ್ಲಿ ನನಗೆ ಪಕ್ಷದಿಂದ ತೆಗೆದ್ರೆ ಮುಂದಿನ ದಿನದಲ್ಲಿ ಎಲ್ಲ ಜನ ಇದಕ್ಕೆ ಉತ್ತರ ಕೊಡ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.